ನಮಸ್ಕಾರ. ಈ ಬಾಳೆಹದ್ದ ತಿಮ್ಮಪ್ಪ ಹೆಗಡೆ ಭಾಗವತರೆ, ನೀವು ಯಕ್ಷಗಾನದ ತಾಂತ್ರಿಕ ನೈಪುಣ್ಯತೆಗಾಗಿ ಪ್ರಸಿದ್ಧರು ಕೂಡ, ಕರ್ನಾಟಕ ಸಂಗೀತವನ್ನು ಕೂಡ ಅಧ್ಯಯನ ಮಾಡಿದ್ದೀರಿ. ನಿಮ್ಮಲ್ಲಿ ಕೆಲವು ತಾಂತ್ರಿಕ ಪ್ರಶ್ನೆ ಹಾಗೂ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಕೂಡ ಕೆಲವು ಪ್ರಶ್ನೆಗಳನ್ನು ಕೇಳಬೇಕು ಅಂತ ಹೇಳಿ, ಮಾರವಿ ರಾಗದ ಉದಾಹರಣೆ ಅನ್ನು ನೀವು ಕೊಡಲಿಕ್ಕೆ ಸಾಧ್ಯವ? ಮಾರವಿ ರಾಗ ಯಾವುದೇ ಪಠ್ಯದಲ್ಲೂ ಉಲ್ಲೇಖ ಇಲ್ಲೇ ಇಲ್ಲ. ಅದನ್ನು ಭಾಳಷ್ಟು ನಾವು ಹುಡುಕಿದ್ದೇವೆ, ಆದರೆ ಎಲ್ಲೂ ಸಿಗಲಿಲ್ಲ. ಆಮೇಲೆ ಮಾಬಲೇಗಡರು ಮತ್ತು ನಾವೆಲ್ಲ ರಾಗದ ಬಗ್ಗೆ ಚರ್ಚೆ ಮಾಡಬೇಕಾಗಿದ್ದರೆ ಅದು ಗಂಭೀರ ನಾಟದ ಒಂದು ಅಂಗವಾಗಿ ಅದಕ್ಕೆ ಶುದ್ಧ ನಿಷಾದವನ್ನು ಸೇರಿಸಿದರೆ ಸಗ ಮಾಪ ನೀ ಸೇ ಪ ಮಗ ಸ ಆಗ್ತಿತ್ತು ಅಂತ ನಾವು ಮಾಡಿದ್ವಿ. ಆದರೆ ಇತ್ತಿತ್ತಲಾಗಿ ಬಂದ ರಾಜ ಸತ್ಯನಾರಾಯಣ ಒಂದು ಪುಸ್ತಕದಲ್ಲಿ ಅದರ ಬಗ್ಗೆ ಉಲ್ಲೇಖ ಮಾಡಿ ಇದು ರಾಗಿಣಿಯ ಜಾತಿಯ ರಾಗ, ಮಾಲವಿ, ಮಾರವಿ, ಆಮೇಲೆ ಭೈರವಿ, ಇದು ರಾಗಿಣಿಗಳವರು. ಅದರಲ್ಲಿ ಭೈರವಿ ರಾಗಕ್ಕೆ ದೈವತ ಮತ್ತು ಋಷಭವನ್ನು ವರ್ಜ್ಯ ಮಾಡಿದರೆ ಅದು ಮಾರವಿ ಆಗುತ್ತೆ ಅಂತ ಅವರು ಹೇಳಿದರು. ಆಗ ನಾವು ಅದರ ಬಗ್ಗೆ ಆಲೋಚನೆ ಮಾಡಿದಾಗ ಈ ಹಿಂದೂಸ್ತಾನಿ ಭೈರವಿ ಇರಲಿ ಅಥವಾ ಕರ್ನಾಟಕಿ ಭೈರವಿ ಇರಲಿ, ಯಾವುದೇ ಭೈರವಿಯಲ್ಲೂ ಋಷಭವನ್ನು ಮತ್ತು ದೈವತವನ್ನು ದೈವತವನ್ನು ವರ್ಜ್ಯ ಮಾಡಿದರೆ ಸ ಗ ಮ ಪ ನೀ ಸ ಸಾ ನೀ ಪ ಮ ಗ ಸ ಇದಾಗುತ್ತೆ. ಇದು ಆ್ಯಕ್ಚುಲಿ ಮಾರವಿ ರಾಗ. ಅದಕ್ಕೆ ಉದಾಹರಣೆ ಆಮೇಲೆ ಇದನ್ನು ಮಾಬಲೇಡರು ಒಪ್ಕೊಂಡ್ರು. ಉದಾಹರಣೆ ಕಾಳಿನವಡ್ರೆಲ್ಲ ಬಳಸ್ತಾ ಇದ್ದೆ, ಎಲ್ಲೆಲ್ಲೂ ಸೊಬಗಿದೆ, ಇದೆಲ್ಲ ಬಹುಶಃ ಮಾರವಿ ರಾಗವೆ. ಎಲ್ಲೆಲ್ಲೂ ಸೊಬಗಿದೆ, ಎಲ್ಲೆಲ್ಲೂ ಸೊಗಸಿದೆ, ಮಾಮರವು ಚಿಗುರಿದೆ, ಎಗಲೇರಿ ನಿಂತಿದೆ, ಸಗ ಮಾಪನೇ ಸಾಸಾನಿ ಪಮಗ ಸ. ಹಾಗೆ ನೀವು ಈ ತಾಳ ಮುರಿಯುವ ಕ್ರಮ ಮತ್ತು ಒಂದು ಸಾಹಿತ್ಯದಲ್ಲಿ ಅದನ್ನು ತೋರಿಸುವ ಬಹಳ ಕ್ಷಿಪ್ರವಾಗಿ ಮತ್ತು ಬಹಳ ಸಂಕ್ಷಿಪ್ತವಾಗಿ ತೋರಿಸುವ ಕ್ರಮ ಇತ್ತು ಅಂತ ಹೇಳಿದಿರಿ, ಅದನ್ನು ಸ್ವಲ್ಪ ವಿವರಿಸ್ತೀರಾ? ಅದು ಈಗಿತ್ತಲಾಗಿನ ಭಾಗವತಿಕೆಯಲ್ಲಿ ತಾಳವನ್ನು ಬಾರಿಸಿ ತೋರಿಸಿಯೇ ಈಗ ಅಷ್ಟಾಳದಿಂದ ಒಂದು ಚೌತಾಳಕ್ಕೆ ಹೋಗುವ ಕ್ರಮ ಈಗೆಲ್ಲ ರೂಢಿಯಲ್ಲಿ ಬಂದಿದೆ. ಆದರೆ ನಮ್ಮ ತಂದೆಯವ್ರದ್ದು ಎಲ್ಲ ಏನಿತ್ತು ಕೇಳಿದರೆ ಸಾಹಿತ್ಯದ ಒಂದು ತುಣುಕನ್ನಲ್ಲೇ ಬೇರೆ ತಾಳಕ್ಕೆ ಹೋಗುವ ಕ್ರಮವನ್ನು ತೋರಿಸ್ತಿದ್ರು. ಅದಕ್ಕೆ ತಾಳವನ್ನು ಬಡ ತೋರಿಸುವ ಕ್ರಮ ಇತ್ತಿಲ್ಲ ಅವ್ರದ್ದು. ಅದು ಉದಾಹರಣೆಗೆ ಹೇಳೋದಾದರೆ ಶ್ರೇಷ್ಠ ನಗುದ ಕೂದೋ ಗೋವಳರಾಯ, ಶ್ರೇಷ್ಠ ನಗುದ ಕೂದೋ ಶ್ರೇಷ್ಠ ನಗುದೋ ಬ್ರಹ್ಮ ಸೃಷ್ಟಿಯೋ ನಿನ್ನಂತ ದುಷ್ಟ ಮಾನವರ ಕಾಣೆ ಗೊಲ್ಲತಿಯರುಳ್ ಇಷ್ಟದೋಳಿರುವವನೇ, ಮೊಸರ ಕದ್ದು ಪೆಟ್ಟನು ತಿಂದವನೇ, ನಾರಿಯರು ಬಿಚ್ಚಿಟ್ಟ ಶಾಲೆಯ ನೊಯ್ದನೆ. ಇದರಲ್ಲಿ ನಾರಿಯರು ಬಿಚ್ಚಿಟ್ಟ ಶಾಲೆಯ ನೊಯ್ದನೆ, ಆ ಬಿಚ್ಚಿಟ್ಟ ಅದರಲ್ಲಿ ಬಿಚ್ಚಿಟ್ಟ ಇದು ಅಷ್ಟಾಳದ ನಡೆ. ಅದನ್ನು ಮುಂದೆ ಚೌತಾಳಕ್ಕೆ ಹೋಗಿ ತೋರಿಸ್ಬೇಕಾಗಿದ್ರೆ ನಾರಿಯರು ಬಿಚ್ಚಿಟ್ಟ ಶಾಲೆಯ, ಇದ್ರ ಹೊಡೆ ತೋರಿಸಾಗತ್ತೇ ಇಲ್ಲ, ನಾರಿಯರು ಬಿಚ್ಚಿಟ್ಟ ಶಾಲೆಯ ನೊಯ್ದನೆ, ತೋಮ್ ತಾಮ್ ದಿನ್ನತ್ರ ಕಡೆ ಧೀಮ್ ತ ಧೀಮ್ ತ ಧೀಮ್ ದಿತ್ ತೋಮ್ ದಿನ್ನತ್ರ ಕಡೆ ಧೀಮ್, ಹೀಗೆ ಆ ಸಾಹಿತ್ಯದ ಒಂದು ತುಣುಕಿನಲ್ಲೇ ತೋರಿಸುವಂಥ ಇದು. ಮತ್ತು ಆದಿತಾಳದ ಇದರಲ್ಲೂ ಹಾಗೆ, ಆದಿತಾಳದ ಬರೀ ಪೆಟ್ಟಿಗೆಯಾಗಿ ಕಟ್ಟುಬಿದ್ದು ಹೇಳೋದಕ್ಕಿಂತ ಈಗ ನಮ್ಮ ತಂದೆಯವರೆಲ್ಲ ಹೇಳೋದು ಹಾಗೆ ವಾರಣ ವದನ ತ್ರೈಲೋಕ್ಯ ಸುಮೋಗನವಾರಣ ವದನ ತ್ರೈಲೋಕ್ಯ ಸುಮೋಗನವಾರಣ ವದನ, ಮೂರು ರೀತಿ ಆಗುತ್ತೆ ಇದರಲ್ಲಿ. ಆ ರೀತಿ ಅಂದರೆ ಸಾಹಿತ್ಯದಲ್ಲೇ ತೋರಿಸುವಂಥ ಕ್ರಮ ಒಂದಿತ್ತು. ಅದರಲ್ಲಿ ವಾರಣ ಅನ್ನೋದರಲ್ಲಿ ಅದರಲ್ಲಿ ವಿಶೇಷ ಇದೆ, ವಿಶೇಷ ಇದೆ, ವಾ ಎಳೆಯೋದು. ಈಗ ನೀವು ಇದೇ ರೀತಿ ಹಳೆಯ ಕ್ರಮ ಕೆಲವು ಉದಾಹರಣೆಯನ್ನು ಕೊಟ್ಟರಿ,
ಈ ಹಳೆಯ ಕ್ರಮಕ್ಕೂ ಈಗಿನ ಕ್ರಮಕ್ಕೂ ಸಾಮಾನ್ಯವಾಗಿ ಏನೇನು ವ್ಯತ್ಯಾಸವನ್ನು ಗಮನಿಸ್ತಾ ಇದ್ದೀರಿ? ಅದು ಲಾಭವೋ ನಷ್ಟವೋ ಅಂತ ಹೇಳ್ತೀರಾ? ಅಲ್ಲ, ಈಗ ಇದೆಲ್ಲ ನಷ್ಟ ಆಗೋಗಿದೆ. ಈಗ ಹಾಗೇಳಿ ಈಗಿನ ಭಾಗವತರಲ್ಲಿ ಸ್ವರಭ್ಯಾಸವನ್ನು ಮಾಡ್ಕೊಬಂದು ಸ್ವಲ್ಪ ಮಟ್ಟಿ ರಾಗಾಭ್ಯಾಸವನ್ನು ಮಾಡಿಕೊಂಡು ಅದನ್ನು ಮಾಡೋರು ಇದ್ದಾರೆ. ಆದರೆ ಈ ಥರದ ಸಾಹಿತ್ಯಿಕ ಕ್ರಮದಲ್ಲಿ ಬಳಸುವ ಕ್ರಮಗಳು ಎಲ್ಲ ನಷ್ಟ ಆಗಿದೆ ಅಂತ ನನ್ನ ಭಾವನೆ. ನೀವು ಯಕ್ಷಗಾನವನ್ನು ಕಲಿತಿದ್ದೀಯಲ್ಲಿ, ಮತ್ತು ಕಲಿತ ಕ್ರಮ ಮತ್ತು ಎಲ್ಲ ಹೇಗೆ? ನಾನು ಹುಟ್ಟದಾಗಿಂದನು ಅದನ್ನೇ ಕೇಳ್ತಾ ಇದ್ದವನು. ಆದ್ದರಿಂದ 5-6 ವರ್ಷದಲ್ಲಿ ನನಗೆ ಅದರ ಬಗ್ಗೆ ಅಂದರೆ ಮತ್ತು ಕಲಿಬೇಕಾದ ಇದು ಕಾಣಲೇ ಇಲ್ಲ. ಮುಂದೆ ಬೇರೆ ಅಭ್ಯಾಸವನ್ನು ಮಾಡ್ಕೊಳ್ಳೋದು ಬಿಟ್ಟರೆ ಅದು ತಲೆಯಲ್ಲಿ ಹೊಕ್ಕೋಯ್ತು ಆಗಲೇ. ಅದಕ್ಕಾಗಿ 6ನೇ ವರ್ಷದಲ್ಲಿ ನಾನು ಪದ್ಯ ಹೇಳಿ ಸ್ಟಾರ್ಟ್ ಮಾಡಿದೆ. ಅದು ನಮ್ಮ ತಂದೆಯವರು ಇಲ್ಲಿ ಆಗಲ್ಲ, ಇಡೀ ದಿನ ಜಗಲಿ ಮೇಲೆ ಯಕ್ಷಗಾನದ ಬಗ್ಗೆ ಏನೋ ಸಂಗೀತದ ಬಗ್ಗೆ ಏನೋ ನಡೀತಾನೇ ಇರ್ತಿತ್ತು, ಚರ್ಚೆಗಳೋ ಇದೋ ಎಲ್ಲ. ಅದನ್ನು ಕೇಳಿ 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 ಸುಮಾರು ತಲೆಯಲ್ಲಿ ತುಂಬಿಕೊಂಡೆ. ಆಮೇಲೆ ತಂದೆಯವ್ರ ಹತ್ರ ಅಭ್ಯಾಸ ಮಾಡಿದೆ. ಅದಾದಮೇಲೆ ಹೊಸ್ತೋಟದ ಮಂಜಾತ್ ಭಾಗವತರ ಹತ್ರ ರಂಗತಂತ್ರಗಳನ್ನ ಕಲಿತು ಅದರ ನಂತರ ಕೆಲವು ಮೇಳಗಳಲ್ಲಿ ಇದಕ್ಕೆಲ್ಲ ಹೋಗ್ಲಿಕ್ಕೆ ಶುರು ಮಾಡಿದೆ. ನೀವೊಂದು ದುರ್ಗಪ್ಪ ಗುಡಿಗಾರ ಉದಾಹರಣೆಯನ್ನು ಹೇಳಿದ್ರಿ. ಹೌದು, ನಾನು ಮೊದಲು ಪದ್ಯ ಹೇಳಿದ್ದೆ ಸಿರಿಸಿ ಮಾರಿಕಂಬಾ ದೇವಸ್ಥಾನದಲ್ಲಿ 6ನೇ ವರ್ಷದಲ್ಲಿ. ಆಗ ನಮ್ಮ ತಂದೆಯವರ ತೊಡೆ ಮೇಲೆ ಕೂತ್ಕೊಂಡು ನಾನು ದುರ್ಗಪ್ಪ ಗುಡಿಗಾರ ಮೊದಲೇ ಪದ್ಯ ಹೇಳಿದ್ದೆ. ಆಗ ನಾನು ಬರೋದೇ ಏನೇ ಶಲಿ ಒಪ್ಪ 4 ಪದ್ಯ ಆಗಿತ್ತು, ಓದ್ಲಿಕ್ಕೆ ಬರ್ತಿದ್ದಿಲ್ಲ. ಅದನ್ನು ತೊಡೆ ಮೇಲೆ ಕೂತ್ಕೊಂಡು 4 ಪದ್ಯ ಹೇಳಿದ್ದೇನೆ. ಅಂದ್ರೆ ಅವರು ದುರ್ಗಪ್ಪ ಹುಡುಗಾರ ಇಲ್ಲಿಗೆ ಬರ್ತಿದ್ರು ಅಂತ? ಹೌದು, ದುರ್ಗಪ್ಪ ಹುಡುಗಾರ ಅವ್ರ ಕಾರ್ ಡ್ರೈವರ್ ಆದಾಗ ಅವ್ರ ಭಾವನ ಕಾರ್ ಓಡಿಸುವಾಗ ಅವ್ರು ನಮ್ಮನೆಗೆ ಬರ್ತಿದ್ರು ಇಲ್ಲಿ. ಅವಾಗ ಇಡೀ ದಿನ ಯಕ್ಷಗಾನದ್ದೇ ಚರ್ಚೆ ಇದು. ಅವರು ಮೊದಲೇನು ಅಭ್ಯಾಸ ಮಾಡ್ತಿದ್ರು ಅಥವಾ ಆಗಾಗಲೇ ಅವರು ಮೊದಲೇನು ಕಲಿತಾಗಿತ್ತು, ಹೇಗಿತ್ತು ಅದು? ಇಲ್ಲ, ಮೊದಲೇನು ಬಾರಿಸ್ತಿದ್ರು ಅವರು. ಬಾರಿಸ್ತಿದ್ರು. ಈಗ ಯಕ್ಷಗಾನವನ್ನು ಅಭ್ಯಾಸ ಮಾಡುವವರಿಗೆ ನಿಮ್ಮ ಸಲಹೆ ಏನು? ಕನಿಷ್ಠ ಪಕ್ಷ ಒಂದು 4-5 ವರ್ಷ ಆರು ಅಭ್ಯಾಸ ಮಾಡಿಕೊಂಡು ಆ ರಂಗಕ್ಕೆ ಇಳಿಬೇಕು ಅಂತ ನನ್ನ ಭಾವನೆ. ಇವತ್ತು ತಿಂಗಳನ್ನು 2 ತಿಂಗಳ ಕಲಿತು ಆಗಿಂದಾಗ ಹೋಗೋದಕ್ಕಿಂತ ಒಂದು ಕನಿಷ್ಠ ಪಕ್ಷ ಒಂದು 3-4 ವರ್ಷ ಆರು ಅಭ್ಯಾಸ ಮಾಡಿಕೊಳ್ಬೇಕು. ಮತ್ತು ಸ್ವರಜ್ಞಾನವನ್ನು ಮಾಡಿಕೊಳ್ಬೇಕು. ರಾಗಜ್ಞಾನ ಇದ್ದರೆ ಸಾಹಿತ್ಯವನ್ನು ಬಳಸುವ ಕ್ರಮಕ್ಕೂ ಅನುಕೂಲ ಆಗ್ತದೆ ಅಂತ ನನ್ನ ಭಾವನೆ. ಯಕ್ಷಗಾನದಲ್ಲಿ ಸ್ವರಪ್ರಸ್ತಾರ ಇದ್ದು ಅದರ ಬಗ್ಗೆ ಸ್ವರಗಳನ್ನು ಬಳಸಿ ಹಾಡುವ ಕ್ರಮಗಳ ಬಗ್ಗೆ ಇದ್ದ ಪುಸ್ತಕಗಳು ಕಡಿಮೆ. ಅದರ ಸಲುವಾಗಿ ನಮ್ಮ ತಂದೆಯವರ ಅಭಿನಂದನಾ ಗ್ರಂಥ ಒಂದು ಬಿಡುಗಡೆ ಆಯಿತು. ಅದು ಸುಮಾರು 100+ ರಾಗಗಳು, ಅದು ಯಕ್ಷಗಾನದ ಪ್ರಸಂಗಗಳಲ್ಲಿ ಇದ್ದ ಉಲ್ಲೇಖ ಇದ್ದ ರಾಗಗಳೇ ಬಂದು ಅದು ಅಭ್ಯಾಸಿಗರಿಗೆ ಬಹಳ ಅನುಕೂಲಕರವಾಗಿದೆ. ಇದೆಲ್ಲ ಸ್ವರಪ್ರಸ್ತಾರವೂ ಇದೆ, ಮತ್ತು ಯಾವ ಪ್ರಸಂಗದ ಪದ್ಯವನ್ನು ಯಾವ ರಾಗದಲ್ಲಿ ಹೇಗೆ ಹೇಳ್ಬೋದು ಅಂತ ಅದರ ಬಗ್ಗೆ ವಿವರಣೆಯೂ ಇದೆ. ಹಾಗೇಳಿ ಇದಿಷ್ಟು ರಾಗಗಳು ಯಕ್ಷಗಾನದಲ್ಲಿ ಉಲ್ಲೇಖ ಇದ್ದವುಗಳೇ. ಕನಿಷ್ಠ ಪಕ್ಷ ಈ 100 ರಾಗಗಳನ್ನಾರು ಕಲಿತು ಯಕ್ಷಗಾನದಲ್ಲಿ ಉಲ್ಲೇಖ ಇದ್ದ ರಾಗಗಳನ್ನು ಕಲಿತರೆ ಅನುಕೂಲ ಅಂತ ನಾನು ಭಾವಿಸ್ತೇನೆ. ಅಂದರೆ ಈ ಪುಸ್ತಕದಲ್ಲಿ ಇದೆ, ಇದು ಬಲ್ಲಿರೇನೈ, ಇದು ಬಲ್ಲಿರೇನಯ್ಯ ಬಾಳೆಹದ್ದ ಭಾಗವತರ ಅಂತ. ಹಾಗೆ ಮತ್ತೆ ರಾಜಗೋಪಾಲಾಚಾರ್ಯರ ಯಕ್ಷಗಾನ ಸಂಗೀತ ಪುಸ್ತಕದಲ್ಲೂ ಕೆಲವು ಸ್ವರಪ್ರಸ್ತಾರ ಇದೆ ಇದೆ ಇದೆ. ಅವನ್ನ ಬಳಸಿ ಗುರುಗಳ ಮೂಲಕ ಅಭ್ಯಾಸ ಮಾಡಬೇಕು ಅನ್ನೋದು ಒಳ್ಳೆಯದು ಅಂತ ನಿಮ್ಮ ಅಭಿಪ್ರಾಯ? ಅಭಿಪ್ರಾಯ ತುಂಬ ಧನ್ಯವಾದಗಳು ಶ್ರೀ ಬಾಳೆಹದ್ದ ತಿಮ್ಮಪ್ಪ ಹೆಗಡೆ ಭಾಗವತರೆ. ನಿಮ್ಮಲ್ಲಿ ಅಭ್ಯಾಸ ಮಾಡ್ತೇನೆ ಅಂತ ಹೇಳಿದರೆ ನೀವು ಕಲಿಸಲಿಕ್ಕೆ ಸಿದ್ಧ ಇದ್ದೀರಾ? ಖಂಡಿತ. ನಮ್ಮ ನೆಲೆ ಉಳಿಸ್ಕೊಂಡು ನಾವು ಕಲಿಸಲಿಕ್ಕೆ ಸಿದ್ಧ ಇದ್ದೀವಿ. ಯಾವಾಗಲೂ ಸಿದ್ಧ ಇದ್ದೇವೆ. ಅವರಿಂದ ಅಪೇಕ್ಷೆ ಏನು? ಅಪೇಕ್ಷೆ ಕನಿಷ್ಠ ಪಕ್ಷ ಒಂದು 3-4 ವರ್ಷ ಆದರೂ ಕಲಿಬೇಕು ಅಂತ. ತುಂಬ ಧನ್ಯವಾದಗಳು ಮತ್ತೊಮ್ಮೆ ಬಾಳೆಹದ್ದ ತಿಮ್ಮಪ್ಪ ಹೆಗಡೆ ಭಾಗವತರೆ. ಇಲ್ಲಿವರೆಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಕ್ಕೂ ಮತ್ತು ನಿಮ್ಮ ಬಗ್ಗೆ ತಿಳಿಸಿದ್ದಕ್ಕೂ ಕೂಡ, ಮತ್ತು ನಿಮ್ಮ ತಂದೆಯವರಾದ ಶ್ರೀ ಕೃಷ್ಣ ಭಾಗವತರು ಬಾಳೆಹದ್ದ ಅವರ ಬಗ್ಗೆ ತಿಳಿಸಿದ್ದಕ್ಕೆ ಕೂಡ ನಮಸ್ಕಾರ. ನಮಸ್ಕಾರ.